ನಮಸ್ಕಾರ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಇದು ಡಿಎಸ್ಆರ್ಟಿ ಅವರು ಪ್ರಕಟಿಸಿರುವಂತ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದು ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಸೇತು ಬಂದ ತರಗತಿಯ ಕೆಲವೊಂದಿಷ್ಟು ವಿಡಿಯೋಗಳನ್ನು ಸಹ ನೋಡಿಕೊಂಡು ಬಂದಿರುವಂತದ್ದು ಒಂದು ವೇಳೆ ಆ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿಂದ ಆ ವಿಡಿಯೋಗಳನ್ನು ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದು ಇದು ಪೋಸ್ಟ್ ಟೆಸ್ಟ್ ಅಥವಾ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದು ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದು ಅಥವಾ ಇದೇ ಮಾದರಿಯಲ್ಲಿ ಇನ್ನೂ ಹೊಸ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಹ ರಚಿಸಿಕೊಳ್ಳುವುದಕ್ಕೆ ಇದು ಅನುಕೂಲಕರವಾಗಿರುವಂತದ್ದಾಗಿದೆ ಇಲ್ಲಿ ಶಿಕ್ಷಕರು ಹೇಳುವ ವಾಕ್ಯಗಳನ್ನು ಬರೆಯಿರಿ ಇದು ಒಂದು ಉಕ್ತ ಲೇಖನವಾಗಿರುವಂತದ್ದು ಶಿಕ್ಷಕರು ಹ್ರಸ್ವ ಸ್ವರಗಳು ದೀರ್ಘ ಸ್ವರಗಳು ವಕ್ತಾಕ್ಷರಗಳು ಯೋಗವಾಹಗಳು ಅಲ್ಪ ಪ್ರಾಣ ಮಹಾಪ್ರಾಣ ಅಕ್ಷರಗಳು ಲೇಖನ ಚಿಹ್ನೆಗಳನ್ನು ಒಳಗೊಂಡ 5-6 ವಾಕ್ಯಗಳನ್ನು ಗದ್ಯ ಭಾಗವದರಿಂದ ಹೇಳ್ತಾರೆ ಅದನ್ನ ಏನು ಮಾಡಬೇಕಾಗಿರುವಂತದ್ದು ಮೌಖಿಕವಾಗಿ ಹೇಳಿರುವಂತಹ ಇಂತ ಒಂದು ಲೇಖನವನ್ನ ಬರೆಯಬೇಕಾಗಿರುವಂತದ್ದು ಅಂದ್ರೆ ಇಲ್ಲಿ ಹ್ರಸ್ವ ಸ್ವರಗಳು ದೀರ್ಘ ಸ್ವರಗಳು ಒತ್ತಕ್ಷರಗಳು ಇವುಗಳ ತಪ್ಪಿಲ್ಲದಂತೆ ಯೋಗವಾಹಗಳನ್ನು ಮತ್ತು ಅಲ್ಪ ಪ್ರಾಣ ಮಹಾಪ್ರಾಣಗಳು ಲೇಖನ ಚಿಹ್ನೆಗಳನ್ನೆಲ್ಲ ತಪ್ಪಾಗದೇನೆ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ಅದನ್ನ ಹೇಳಿ ಆದ ನಂತರ ಇಲ್ಲಿ ಬರೆದು ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಸರಿಯಾಗಿ ಉತ್ತರವನ್ನು ಕೊಟ್ಟಿದೆ ಆದಲ್ಲಿ ಎ ಶ್ರೇಣಿ ದೊರೆಯುವಂತದ್ದಾಗಿರ್ತದೆ ಒಂದು ವೇಳೆ ಅಪೂರ್ಣ ಅಥವಾ ತಪ್ಪಾಗಿರುವಂತಹ ಉತ್ತರ ಇದ್ದಲ್ಲಿ ಬಿ ಶ್ರೇಣಿ ಕೊಡಲಾಗುವಂತದ್ದಾಗಿರ್ತದೆ ಇನ್ನು ಆ ವಿಭಾಗದಲ್ಲಿ ಕೆಳಗಿನ ಗದ್ಯ ಭಾಗವನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಒಂದು ಮಾದರಿಯಾಗಿರುವಂತಹ ಗದ್ಯ ಭಾಗವನ್ನು ಕೊಟ್ಟಿರುವಂತದ್ದು ಇದರ ಆಧಾರದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳು ಸಹ ಒಳಗೊಂಡಿರುವಂತದ್ದಾಗಿದೆ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳನೇಕರು ಹವಣಿಸುತ್ತಿದ್ದರು ಅವರಲ್ಲಿ ಚೋಳ ಮಂಡಲದ ಕುಲೋತ್ತಂಗ ಪ್ರಮುಖನಾದವನು ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು ಕುಲೋತ್ತಂಗ ಪ್ರಚಂಡ ಆಶಾವಾದಿ ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ ಗಂಗ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು ಶಕವರ್ಷ 1038 ದುರ್ಮುಖಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು ಆದಿಯಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು ಸಮಸ್ತ ಸೇನೆಯು ತಲಕಾಡು ಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪ್ರಶ್ನೆಗಳಿರುವಂಥದ್ದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಯಾವಾಗ ಚೈತ್ರ ಯಾತ್ರೆ ಹೊರಟಿತು ಪರರಾಜರ ಕಣ್ಣುಗಳು ಯಾಕೆ ಕಿಸುರಾದವು ಕುಲೋತ್ತಂಗನು ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಲು ಏಕೆ ಕಳುಹಿಸಿದನು ಇಲ್ಲಿ ಪೂರ್ಣ ಸರಿ ಉತ್ತರ ಬರೆದಿದ್ದೆ ಆದರೆ ಎ ಶ್ರೇಣಿ ದೊರೆಯುವಂಥದ್ದು ಅಪೂರ್ಣವಾಗಿದ್ದಲ್ಲಿ ಬಿ ಶ್ರೇಣಿ ದೊರೆಯುವಂಥದ್ದಾಗಿರ್ತದೆ ಇನ್ನು ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಗ್ರಹಿಸಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ಪದ್ಯ ಭಾಗವನ್ನು ಗಮನಿಸಿ ಸುಲಿದ ಬಾಳೆಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೋಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ನೇನು ಮಹಾಲಿಂಗರಂಗ ಇನ್ನು 2ನೇ ಪದ್ಯ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿಬೇಡ ಕಡ್ಕೊಳ್ಳೋ ಮಡಿವಾಳಪ್ಪ ಇಲ್ಲಿ ಪ್ರಶ್ನೆಗಳನ್ನು ಗಮನಿಸಿ ನಮ್ಮ ಜನ್ಮಕ ಯಾರ ಸ್ನೇಹ ಬೇಡ ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಸುಲಿದ ಬಾಳೆಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತಿರುವ ಭಾಷೆ ಯಾವುದು ಇಲ್ಲಿ ಪೂರ್ಣ ಸರಿ ಉತ್ತರಕ್ಕೆ ಎ ಶ್ರೇಣಿ ದೊರೆಯುವಂತದ್ದಾಗಿರ್ತದೆ ಅಪೂರ್ಣವಾಗಿದ್ದಲ್ಲಿ ಬಿ ಶ್ರೇಣಿ ದೊರೆಯುವಂಥದ್ದು ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು 8ನೇ ಪ್ರಶ್ನೆ ಸಜಾತಿ ಮತ್ತು ವಿಜಾತಿ ಸಂಯುಕ್ತ ಅಕ್ಷರವುಳ್ಳ ಹತ್ತು ಪದಗಳನ್ನು ಬರೆಯಿರಿ. ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳಂತಹ 10 ಪದಗಳನ್ನು ಬರಿಬೇಕಾಗಿರುವಂತದ್ದು. ಕೋಟ್ಯಾನುಕೋಟಿ, ಗಿರೀಶ, ಜೀತೇಂದ್ರ ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರನ್ನ ಬರಿಬೇಕಾಗಿರುವಂತದ್ದು. ಕಣ್ಣು, ತಾಯಿ, ಹುಡುಗಿ ಈ ಪದಗಳ ಬಹುವಚನ ರೂಪವನ್ನ ಬರಿಯಿರಿ ಅಂತ ಹೇಳಿ ಕೇಳಿರುವಂತದ್ದು. ಇನ್ನು 11ನೇ ಪ್ರಶ್ನೆ, ಓಡು, ಬರೆ, ತಿನ್ನು ಈ ಧಾತುಗಳಿಗೆ ವರ್ತಮಾನ ಕಾಲದ ಕ್ರಿಯಾಪದಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು. ಇನ್ನು 12ನೇ ಪ್ರಶ್ನೆ, ಕೈ ಕೊಡು, ಕಪಿಮುಷ್ಟಿ, ಮುಗಿಬೀಳು ಈ ನುಡಿಗಟ್ಟುಗಳಿಗೆ ಸ್ವಂತ ವಾಕ್ಯ ರಚಿಸಿ ಅಂತ ಕೇಳಿರುವಂಥದ್ದು. ಇನ್ನು 13ನೇ ಪ್ರಶ್ನೆ, ನಿಮಗೆ ಗೊತ್ತಿರುವ ಯಾವುದಾದರೂ 3 ಜೋಡು ನುಡಿಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು. 14ನೇ ಪ್ರಶ್ನೆ, ಹೊಳೆ, ತೊರೆ, ಕರ ಈ ಪದಗಳ ನಾನಾರ್ಥಗಳನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು. ಪೂರ್ಣ ಸರಿ ಉತ್ತರಕ್ಕೆ ಎ ಶ್ರೇಣಿ, ಅಪೂರ್ಣವಾಗಿದ್ದಲ್ಲಿ ಬಿ ಶ್ರೇಣಿ ದೊರೆಯುವಂಥದ್ದಾಗಿದೆ. ಇನ್ನು 15ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರುವಂಥದ್ದು, ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವನ್ನು ಬರಿಬೇಕಾಗಿರುವಂಥದ್ದು. ಇದನ್ನು ನಾವು ಕಲಿಕಾ ಚೇತರಿಕೆಯಲ್ಲಿ ಕಲ್ತಿರುವಂಥದ್ದಾಗಿದೆ. ಈ ಒಂದು ಚಿತ್ರದ ಮೇಲೆ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನೋದನ್ನು ಸಹ ನಾವು ಕಲಿಕಾ ಚೇತರಿಕೆ ಬುಕ್ ನಲ್ಲಿ ನಾವು ಇದನ್ನ ಡಿಟೇಲ್ ಆಗಿ ಅಧ್ಯಯನ ಮಾಡಿರುವಂಥದ್ದು. ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ನೀವು ಕಲಿಕಾ ಚೇತರಿಕೆಯ ವಿಡಿಯೋನ ಸರ್ಚ್ ಮಾಡಿ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದಾಗಿದೆ. ಇವಿಷ್ಟು ಈ ಒಂದು ಪೋಸ್ಟ್ ಟೆಸ್ಟ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಆಗಿರುವಂಥದ್ದಾಗಿದೆ. ಇನ್ನು ನಾವು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಂತೆ ಮತ್ತು ಹಿಂದಿನ ಒಂದು ಗ್ರಾಮರ್ಗೆ ಸಂಬಂಧಿಸಿದಂತೆ ನಾವು ವಿಡಿಯೋಗಳನ್ನು ಮಾಡಿರುವಂಥದ್ದು. ಒಂದು ವೇಳೆ ಅವುಗಳನ್ನು ವೀಕ್ಷಿಸಿದ್ದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಕಾಣಿಸ್ತಾ ಇರ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಇರ್ತದೆ. ನೀವು ಒಂದು ಬಾರಿ ವೀಕ್ಷಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಬಹುದಾಗಿರುವಂಥದ್ದಾಗಿದೆ. ಈ ವಿಡಿಯೋನ ನೀವು ಒಂದು ಬಾರಿ ಲೈಕ್ ಮಾಡಿ. ಮತ್ತೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.